ಡಿ ಜಿ ಅಬ್ರಹಂ ಕೇಸ್ ಮಾತ್ರ ರಾಜ್ಯಪಾಲರು ಉಲ್ಲೇಖ ಮಾಡಿ ನಿಮ್ಗೆ ಇದು ಮಾಡಿದ್ರು, ಉಳಿದ ಇಬ್ಬರು ದೂರುಗಳನ್ನ ಮುಚ್ಚಿಟ್ಟಿದ್ರು. ಇದು ಕೂಡ ಒಂದು ದುರುದ್ದೇಶದಿಂದ, ಅದನ್ನೇ ದಿನದಿಂದ ಯಾವ ರೀತಿ ಗವರ್ನರ್ ವರ್ತಿಸಿದ್ದಾರೆ ಅದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಮತ್ತು ದುರುದ್ದೇಶದಿಂದ ಕೂಡಿರೋದು, ಅದರ ಬಗ್ಗೆ ಸಂಶಯನೇ ಇಲ್ಲ, ಸಂಶಯನೇ ಇಲ್ಲ. ಬಹಳ ಮುಖ್ಯವಾದಂತಹ ಪ್ರಶ್ನೆ ಇವತ್ತು ರಾಜ್ಯಪಾಲರು ಉತ್ತರ ಕೊಡಬೇಕು, ಭಾರತೀಯ ಜನತಾ ಪಕ್ಷ ಜನತಾದಳ ಜಾತ್ಯತೀತ ಜನತಾದಳ ಉತ್ತರ ಕೊಡಬೇಕು ಜನರಿಗೆ. ಯಾವ ಸಂದರ್ಭದಲ್ಲಿ ಕಳೆದ 30 ವರ್ಷದ ಇತಿಹಾಸ ಇರುವಂತಹ ಈ ಒಂದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಅಂತ ಕೂಡ ಹೇಳಕ್ಕಾಗಲ್ಲ. 1992 ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ ಆ ಜಾಗಕ್ಕೆ, ದೇವನೂರು 3ನೇ, ಅಲ್ಲಿಂದ ಡಿ ನೋಟಿಫಿಕೇಶನ್ ಇಂದ ಹಿಡಿದು ಅದನ್ನ ಖರೀದಿಯಿಂದ ಹಿಡಿದು ಕನ್ವರ್ಷನ್ ಇಂದ ಹಿಡಿದು ದಾನಪತ್ರದಿಂದ ಹಿಡಿದು ನಂತರ ಮೂಡಾನವರು ಪರಿಹಾರ ಕೊಡೋದಿಂದ ಹಿಡಿದು ಇದಕ್ಕೆ 30 ವರ್ಷ, ಇನ್ನು 2022 ಅಂತ ತಗೊಂಡ್ರೆ ಈ 30 ವರ್ಷಗಳ ಸುದೀರ್ಘವಾದಂತ ಇತಿಹಾಸ ಇರುವಂತ ಈ ಒಂದು ಫೈಲ್ ಯಾವತ್ತೂ ಮುಖ್ಯಮಂತ್ರಿಗಳ ಮನೆಯ ಬಾಗಿಲ ಅಥವಾ ಅವರ ಆಫೀಸ್ ಕಚೇರಿ ಬಾಗಿಲ ಹತ್ರ ಯಾರು ಬಂದಿದೆ ಅಂತ ತೋರಿಸ್ತೀವಿ. ಒಂದೇ ಒಂದು ಪತ್ರ ಅಥವಾ ಒಂದು ಪೇಪರ್ ಈ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಸಚಿವರಾಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಶಾಸಕರಾಗಿದ್ದಾಗ, ಮಾಜಿ ಶಾಸಕರಾಗಿದ್ದಾಗ, ಯಾವ್ಯಾವ ಸಂದರ್ಭದಲ್ಲಿ ಅವರು ಯಾವ್ಯಾವ ಸಾರ್ವಜನಿಕ ಹುದ್ದೆಗಳನ್ನು ಅಲಂಕರಿಸಿದ್ರು ಆ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳೋದು ಒಂದೇ ಒಂದು ಉದಾಹರಣೆಯನ್ನು ತೋರಿಸ್ಲಿ, ನಾನು ಅವ್ರ ಜೊತೆ ಧ್ವನಿ ಕೂಡಿಸ್ತೀನಿ. ಅವ್ರೇನು ಕೇಳ್ತಾ ಇದಾರಲ್ಲ ಇವತ್ತು, ನಾನು ಅವ್ರ ಜೊತೆ ಧ್ವನಿ ಕೂಡಿಸ್ತೀನಿ. ಸುಮ್ಮನೆ ಇಲ್ಲದನ್ನ ಮಾಡಿ ಸೃಷ್ಟಿಯನ್ನು ಮಾಡಿ ಅರಿ ಅವ್ರಿಗೆ ಯಾವತ್ತು ಈಗ ತಾತ್ಕಾಲಿಕವಾಗಿ ರಾಜಕೀಯವಾಗಿ ಲಾಭ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಡೀ ಕಾನೂನಾತ್ಮಕ ಆಡಳಿತ ರೂಲ್ ಆಫ್ ಲಾ ಸೊಸೈಟಿ ಇದು ಅದನ್ನೇ ದಾರಿ ತಪ್ಪಿಸುವಂಥ ಕೆಲಸಕ್ಕೆ ಕೈ ಹಾಕಿದಾರಲ್ಲ, ಇದು ತಪ್ಪು. 0 ಇದ್ರೂ ಒಂದು ಅದನ್ನು 10 ಮಾಡ್ಬೋದು, ಮೈನಸ್ ಇದೆ, ಇದ್ರಲ್ಲಿ ಏನೂ ಇಲ್ಲ. ಏನು ಇಲ್ದಿರೋ ಪ್ರಕರಣ ಈ ಮಟ್ಟಕ್ಕೆ ತಗೊಂಡೋಗಿ, ಜಾತ್ರೆ ತಗೊಂಡೋಗಿ ಅಲ್ಲಿಗೆ ನಾವು ಇವತ್ತು ಹೋರಾಟ ಮಾಡಿ ಗವರ್ನರ್ ಕಚೇರಿಯನ್ನು ದುರ್ಬಳಸಿ ಈ ಥರ ಮಾಡ್ತಾ ಇರೋವಂಥದ್ದನ್ನ ಈಗ ಜನರ ನಗಪಾಟಲಿಗೆ ಅವರೆಲ್ಲ ಗುರಿಯಾಗಿದ್ದಾರೆ. ಇದನ್ನು ಕಾನೂನು ಪ್ರಕ್ರಿಯೆಯಲ್ಲಿ ನಾವು ವಿಶ್ವಾಸ ಎತ್ತಾಗ ಅವರಂತೆ ವರ್ತಿಸಬಾರ್ದು, ಅವರಂತೆ ನಡ್ಕೋಬಾರ್ದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಆ ಥರ ಅವ್ರ ಥರ ಮಾತಾಡೋಕೆ ಹೋಗೋದಿಲ್ಲ. ನಿನ್ನೆ ಏನೋ ಮೊನ್ನೆ ಏನೋ ಹೇಳಿದ್ದೀನಿ, ನನ್ನ ಮೇಧಾವಿ ಇದೆಲ್ಲ ಇದೆಲ್ಲ ಏನು ಭಾಷೆ ಅಲ್ಲ. ನಾನು ವಕೀಲ, 27 ವರ್ಷ ನಾನು ಇವರೇ ಹಿರಿಯ ವಕೀಲನ ಕೆಲಸ ಮಾಡಿದ್ದೀನಿ, ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಏನು ಅರ್ಥ ಆಗ್ತದೆ ಅದನ್ನು ನಾನು ತಿಳಿಸ್ತೀನಿ, ನಾನು ಹೇಳ್ತೀನಿ. ಬರಲಿ ಬೇಕಾದ್ರೆ ಡಿಬೇಟ್ಗೆ ಯಾರಿಗೆ ಕಾನೂನು ಗೊತ್ತಿದೆ ಯಾರಿಗೆ ಕಾನೂನು ಗೊತ್ತಿಲ್ಲ ಅಂತ ಜನರು ತೀರ್ಮಾನ ಮಾಡ್ತೀವಿ. ಸುಮ್ಮನೆ ಏನೋ ಮಾತಾಡೋದು, ಬಾಯಿಗೆ ಬಂದಾಗ ಎಲ್ಲವನ್ನ ರಾಜಕೀಕರಣ ಮಾಡುವಂಥದ್ದು ಇದೆಯಲ್ಲ, ಇದು ಭಾಳ ಕೆಳಮಟ್ಟದ್ದು. ದಯವಿಟ್ಟು ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅಲ್ಲಿ, ರಾಜ್ಯಕ್ಕೆ ಇವತ್ತು ಒಳ್ಳೆಯ ಸೇವೆಯನ್ನು ಮಾಡುವಂಥ ಅವಕಾಶವಿದೆ. ಅದರಿಂದ ನಾನು ಅವರಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಮೇಕೆದಾಟಿಗೆ ಅನುಮತಿ ಕೊಡಿಸುವಂಥ ಕೆಲಸ ಮಾಡಬೇಕು. ಕೇಂದ್ರದಲ್ಲಿ ಸಚಿವರಾಗಿದ್ದಾರಲ್ಲ, ಮೇಕೆದಾಟಿ ಇವತ್ತು ನಮಗೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಸಮಸ್ಯೆ ಉಂಟಾಗುತ್ತೆ ಕುಡಿಯೋ ನೀರಿನ. ಮೇಕೆದಾಟಿಗೆ ಪರಿಹಾರ ತಂದುಕೊಡಿ, ಮೇಕೆದಾಟಿಗೆ ಅನುಮತಿಯನ್ನು ಕೊಡಿಸಿ. 2015 ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ 6,000 ಕೋಟಿ ಅಪ್ಪರ್ ಭದ್ರ ಬಜೆಟ್ಗೆ ಕೊಡಿಸಿ, 5,500 ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ಗೆ ಇರುವಂಥದ್ದನ್ನು ಕೊಡಿಸಿ. ಜಿ ಎಸ್ ಟಿ ಡೆವಲ್ಯೂಷನ್ನಲ್ಲಿ 41% ಮಾತ್ರ ಇದೆ, ಜಿ ಎಸ್ ಟಿ ಕಾನ್ಫರೆನ್ಸ್ ಆಗ್ತಾ ಇದೆ. ರಾಜ್ಯ ದಕ್ಷಿಣ ರಾಜ್ಯಗಳು ಮುಖ್ಯವಾಗಿ ದಕ್ಷಿಣ ರಾಜ್ಯಗಳೆಲ್ಲರೂ ಕೂಡ 50% ಕೊಡಿ ಅಂತ ಕೇಳಬೇಕು ಒಗ್ಗಟ್ಟಿನಿಂದ ಅಂತ ಹೇಳುವಂಥ ತೀರ್ಮಾನ ಅಂತ ಹೇಳ್ತಾರೆ. ಆ 50% ಕೊಡಿಸುವಂಥ ಕೆಲಸ ಮಾಡಿ. 16,500 ಕೋಟಿ ಬರ ಪರಿಹಾರ ಏನು ನ್ಯಾಷನಲ್ ಡಿಸಾಸ್ಟರ್ ರಿಸೀವ್ ಫಂಡಿಂದ ಬರಬೇಕು, ಅದನ್ನು ನೀವು 3,000 ಕೊಟ್ಟಿದ್ದಾರಲ್ಲ, ಬಾಕಿ 15,000 13,000 ಏನಿದೆ ಕೋಟಿ ಅದನ್ನು ರಾಜ್ಯ ಸರ್ಕಾರ ಕೊಡಿಸಿ, ರಾಜ್ಯದಲ್ಲಿರುವಂಥ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ. ಕೆಲವೊಮ್ಮೆ ರಾಜಕೀಯದಲ್ಲಿ ಯೋಗ್ಯತೆ ಬೇಕಾಗಲ್ಲ, ಯೋಗ ಬೇಕಾಗಲ್ಲ. 2 ಸಂಸದರಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅದು ಯೋಗ, ಅವರ ಯೋಗ. ಅಧಿಕಾರ ಸಿಕ್ಕಿದೆ, ಜನರ ಸೇವೆ ಮಾಡಿ ಇಂಥದ್ದನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಪುಣ್ಯ ಕಟ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.